जीके शॉर्ट हैंड स्कूल कोलार वत ना कन्नड शिगलिपिन कल्तकोळ्ळुत्तिद्देवे कलिसोदक्के प्रयत्न पड़ताइदीनि ओके मोदलु नावु कन्नड शिगलिपि कलियोदक्किंत मुंचे शिगलिपि अंद्रे एनु अंत कल्तकोळ्ळबेकु इल्लि शीघ्र अंद्रे वेग लिपि अंद्रे बरवणिगे ಶೀಘ್ರವಾಗಿ ಅಥವಾ ವೇಗವಾಗಿ ಬರೀತಕ್ಕಂಥ ಲಿಪಿಗೆ ಶೀಘ್ರಲಿಪಿ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನಂತಪ್ಪ ಅಂತಂದರೆ ಭಾಷಾಧ್ವನಿ. ಅಂದರೆ ನಾವು ಮಾತಾಡ್ತೀವಲ್ಲ ಶಬ್ದನ ಕಲಿಸ್ಕೊಂಡು ಶಬ್ದದ ಉಚ್ಚಾರಣೆ ಆಧಾರದ ಮೇಲೆ ಕೆಲವು ಚಿಹ್ನೆಗಳನ್ನು ಉಪಯೋಗಿಸಿ ನಾವು ವೇಗವಾಗಿ ಅಥವಾ ಕ್ಷಣ ಮಾತ್ರದಲ್ಲಿ ಬರೀತಕ್ಕಂಥ ಲಿಪಿಗೆ ಶೀಘ್ರಲಿಪಿ ಅಂತ ಕರಿತೀವಿ. ಶೀಘ್ರಲಿಪಿನಲ್ಲಿ ಕೂಡ ನಾವು ಕನ್ನಡದಲ್ಲಿ ಯಾವ ರೀತಿ ಕಲಿತೀವೋ ಅದೇ ರೀತಿ ವರ್ಣಮಾಲೆಯನ್ನು ಕಲ್ತ್ಕೋಬೇಕು. ಈ ವರ್ಣಮಾಲೆಯಲ್ಲಿ ಎರಡು ವಿಧ, ಎಷ್ಟು ವಿಧ? ಎರಡು ವಿಧ, ಯಾವುದು? ವ್ಯಂಜನಗಳು ಮತ್ತು ಸ್ವರಗಳು. ನಾವು ಕನ್ನಡ ಕಲಿಯುವಾಗ ವ್ಯಂಜನಗಳು ಮತ್ತು ಸ್ವರಗಳನ್ನು ಒಂದೇ ಸರ್ತಿ ಕಲಿಸ್ತಾ ಇದ್ರು. ಆದರೆ ಶೀಘ್ರಲಿಪಿನಲ್ಲಿ ನಾವು ವ್ಯಂಜನಗಳು ಮತ್ತು ಸ್ವರಗಳನ್ನು ಬೇರೆ ಬೇರೆ ಕಲ್ತ್ಕೊಳ್ಬೇಕು. ಮೊದಲು ನಾವು ಶೀಘ್ರಲಿಪಿನಲ್ಲಿ ವ್ಯಂಜನಗಳನ್ನು ಕಲ್ತ್ಕೊಳ್ಳೋಣ. ಇಲ್ಲಿಂದ ಇಂಪಾರ್ಟೆಂಟು, ಈ ವ್ಯಂಜನಗಳನ್ನು ಶೀಘ್ರಲಿಪಿಯಲ್ಲಿ ನಾವು ರೇಖಾಗಣಿತದ ಸೂತ್ರಾಕ್ಷರದ ಆಧಾರದ ಮೇಲೆ ಬರಿತೀವಿ. ರೇಖಾಗಣಿತ ಗೆರೆಗಳು, ಕೆಲವು ಗೆರೆಗಳನ್ನು ಉಪಯೋಗಿಸಿ ನಾವು ವ್ಯಂಜನಗಳನ್ನು ಸೂಚಿಸ್ತೇವೆ. ವ್ಯಂಜನಗಳನ್ನು ಗೆರೆಗಳಿಂದ ಸೂಚಿಸೋದ್ರಿಂದ ರೇಖಾಕ್ಷರಗಳು ಅಂತ ಕರಿತೀವಿ. ರೇಖೆಗಳಿಂದ ಸೂಚಿಸ್ತಕ್ಕಂಥ ಅಕ್ಷರಗಳು ರೇಖಾಕ್ಷರಗಳು ಅಂತ. ಈ ರೇಖಾಕ್ಷರಗಳಲ್ಲಿ ಮೂರು ವಿಧ, ಅಂದರೆ ಮೂರು ವಿಧವಾದ ರೇಖೆಗಳನ್ನು ಉಪಯೋಗಿಸಿ ವ್ಯಂಜನಗಳನ್ನು ಸೂಚಿಸ್ತೇವೆ. ಅದು ಯಾವುದಪ್ಪ ಅಂತಂದರೆ ಅಧೋಮುಖ ರೇಖಾಕ್ಷರಗಳು, ಊರ್ಧ್ವಮುಖ ರೇಖಾಕ್ಷರ ಮತ್ತು ಸಮರೇಖಾಕ್ಷರಗಳು. ಈ ಮೂರು ವಿಧವಾದ ರೇಖೆಗಳನ್ನು ಉಪಯೋಗಿಸಿ ನಾವು ವ್ಯಂಜನಗಳನ್ನು ಸೂಚಿಸ್ತೇವೆ. ಅಧೋಮುಖ ರೇಖಾಕ್ಷರ ಅಂತಂದರೆ ಮೇಲಿನಿಂದ ಕೆಳಕ್ಕೆ ಬರೆಯುವ ರೇಖಾಕ್ಷರನ್ನು ಅಧೋಮುಖ ರೇಖಾಕ್ಷರಗಳು ಅಂತ ಕರಿತೀವಿ. ಊರ್ಧ್ವಮುಖ ಅಂದರೆ ಕೆಳಗಿನಿಂದ ಮೇಲಕ್ಕೆ ಬರೆಯುವ ರೇಖಾಕ್ಷರನ್ನು ಊರ್ಧ್ವಮುಖ ರೇಖಾಕ್ಷರಗಳು ಅಂತ ಕರಿತೀವಿ. ಸಮರೇಖಾಕ್ಷರ ಅಂತಂದರೆ ಎಡದಿಂದ ಬಲಕ್ಕೆ ಬರೆಯುವ ರೇಖಾಕ್ಷರನ್ನು ಸಮರೇಖಾಕ್ಷರಗಳು ಅಂತ ಕರಿತೀವಿ. ಇದರ್ಥ ಆಯಿತಾ? ಮತ್ತು ನಾವು ಮೊದಲೇ ಹೇಳಿದ ಇದನ್ನು ಭಾಷಾಧ್ವನಿ ಅಂತ ಕರಿತೀವಿ. ಉಚ್ಚಾರಣೆ, ಉಚ್ಚಾರಣೆಗೆ ಅನುಸಾರವಾಗಿ ನಾವು ಪ್ರತಿ ರೇಖಾಕ್ಷರ ಎರಡು ರೀತಿ ಬರೀಬೇಕು. ಇವಾಗ ತೆಳುವಾಗಿ ಮತ್ತು ಒತ್ತಿ ಬರೀಬೇಕು. ಇವಾಗ ಕಾಚಡ ತಪ ಗಾಜಡ ಲಬ, ಈ ಶಬ್ದಕ್ಕನುಸಾರವಾಗಿ ಪ್ರತಿ ರೇಖಾಕ್ಷರನ್ನು ಎರಡು ರೀತಿ ಬರ್ತೀವಿ. ಕೆಲವು ತೆಳುವಾಗಿ ಮತ್ತು ಕೆಲವು ಒತ್ತಿ ಬರೀಬೇಕಾಗತ್ತೆ. ಆಯಿತಾ? ಈಗ ರೇಖಾಕ್ಷರ ಪ್ರಾರಂಭ ಮಾಡೋಣ. ಈಗ ಈ ಚಿತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ರೇಖಾಕ್ಷರನ ರೇಖಾಕ್ಷರಗಳು ಕೂಡ ಒಂದೊಂದು ವ್ಯಂಜನವನ್ನು ಸೃಷ್ಟಿಸುತ್ತೆ. ಇವಾಗ ಒಂದು ಅಧೋಮುಖ ರೇಖಾಕ್ಷರನ ಎಡದಿಂದ ಬಲಕ್ಕೆ, ಎಡದಿಂದ ಬಲಕ್ಕೆ 60 ಡಿಗ್ರಿ ಕೋನದಲ್ಲಿ ತೆಳುವಾಗಿ ಬರೆದ್ರೆ ಇದು ಪ ಅಥವಾ ಫ ವ್ಯಂಜನವನ್ನು ಸೂಚಿಸುತ್ತೆ. ಇದೇ ರೀತಿ ಬರೀಬೇಕು. ಆದರೆ ಒಂದು ಅಧೋಮುಖ ರೇಖಾಕ್ಷರನ ಒತ್ತಿ ಬರೀಬೇಕು. 60 ಡಿಗ್ರಿ ಕೋನದಲ್ಲಿ ಎಡದಿಂದ ಬಲಕ್ಕೆ ಒತ್ತಿ ಬರೆದ್ರೆ ಇದು ಬ ಅಥವಾ ಭ ವ್ಯಂಜನವನ್ನು ಸೂಚಿಸುತ್ತೆ. ಆಮೇಲೆ ಒಂದು ತೆಳುವಾದ ನೇರ ರೇಖಾಕ್ಷರನ 90 ಡಿಗ್ರಿ ಕೋನದಲ್ಲಿ ತೆಳುವಾಗಿ ಬರೆದ್ರೆ ಇದು ಟ ಅಥವಾ ಠ ವ್ಯಂಜನವನ್ನು ಸೂಚಿಸುತ್ತೆ. ಅದೇ ರೀತಿ ಬರೀಬೇಕು. ಆದರೆ ಅದನ್ನೇ ಒತ್ತಿ ಬರೆದ್ರೆ ಡ ಅಥವಾ ಢ ವ್ಯಂಜನವನ್ನು ಸೂಚಿಸುತ್ತೆ. ಅಲ್ಪಪ್ರಾಣ ಮಹಾಪ್ರಾಣ ಎರಡಕ್ಕೂ ಒಂದೇ, ಇದನ್ನು ಜೋಡಿ ವ್ಯಂಜನ ಅಂತ ಕರಿತೀವಿ. ಆಯಿತಾ? ಆಮೇಲೆ ಒಂದು ತೆಳುವಾದ ಅಧೋಮುಖ ರೇಖಾಕ್ಷರನ ಬಲದಿಂದ ಎಡಕ್ಕೆ 60 ಡಿಗ್ರಿ ಕೋನದಲ್ಲಿ ತೆಳುವಾಗಿ ಬರೀಬೇಕು. ಆಮೇಲೆ ಅಭ್ಯಾಸ ಮಾಡಿದಾಗ ಒಂದೇ ಲೆಂತಲ್ಲಿ ಅಭ್ಯಾಸ ಮಾಡಬೇಕು. ಇದು ಚ ಅಥವಾ ಛ ವ್ಯಂಜನವನ್ನು ಸೂಚಿಸುತ್ತೆ. ಇದೇ ರೀತಿ ಬರೀಬೇಕು. ಒಂದು ಒತ್ತುಳ್ಳ ರೇಖಾಕ್ಷರವನ್ನು ಬಲದಿಂದ ಎಡಕ್ಕೆ 60 ಡಿಗ್ರಿ ಕೋನದಲ್ಲಿ ಒತ್ತಿ ಬರೀಬೇಕು. ಒತ್ತಿ ಬರೆದ್ರೆ ಜ ಅಥವಾ ಝ ವ್ಯಂಜನವನ್ನು ಸೂಚಿಸುತ್ತೆ. ಆಮೇಲೆ ಒಂದು ತೆಳುವಾದ ಸಮರೇಖಾಕ್ಷರವನ್ನು ಎಡದಿಂದ ಬಲಕ್ಕೆ, ಇದಕ್ಕೆ ಕೋನ ಇಲ್ಲ, ತೆಳುವಾಗಿ ಬರೆದ್ರೆ ಇದು ಕ ಅಥವಾ ಖ ವ್ಯಂಜನವನ್ನು ಸೂಚಿಸುತ್ತೆ. ಅದೇ ರೀತಿ ಬರೀಬೇಕು. ಒಂದು ತೆಳುವಾದ ಸಮರೇಖಾಕ್ಷರವನ್ನು ಎಡದಿಂದ ಬಲಕ್ಕೆ ಒತ್ತಿ ಬರೆದ್ರೆ ಇದು ಗ ಅಥವಾ ಘ ವ್ಯಂಜನವನ್ನು ಸೂಚಿಸುತ್ತೆ. ಇದಿಷ್ಟು ರೇಖಾಕ್ಷರನ ನಾವು ಸರಳವಾಗಿ ನೇರವಾಗಿ ಬರೆದ್ವಿ ಅಲ್ವಾ? ನೆಕ್ಸ್ಟ್, ಇವಾಗ ಕೆಲವು ವಕ್ರ ರೇಖಾಕ್ಷರಗಳನ್ನು ಬರೆದು ಕೂಡ ಕೆಲವು ವ್ಯಂಜನಗಳನ್ನು ಸೂಚಿಸ್ತೇವೆ. ಇವಾಗ ಒಂದು ಕಾಲು ಭಾಗದಷ್ಟು ವಕ್ರ ರೇಖಾಕ್ಷರನ ಎಡದಿಂದ ಬಲಕ್ಕೆ ಅಧೋಮುಖವಾಗಿ ತೆಳುವಾಗಿ ಬರೀಬೇಕು. ಈ ಥರ ಬರೆದ್ರೆ ಇದು ಫ ವ್ಯಂಜನವನ್ನು ಸೂಚಿಸುತ್ತೆ. ಇಂಗ್ಲೀಷಲ್ಲಿ ಎಫ್ ಅಂತೀವಲ್ಲ, ಇಲ್ಲಿ ಫ ಫಯಾಸ್ ಕಾಫಿ ಆ ಶಬ್ದ ಬಂದಾಗೆಲ್ಲ ಈ ರೇಖಾಕ್ಷರವನ್ನು ಉಪಯೋಗಿಸ್ತೇವೆ. ಇದೇ ರೀತಿ ಬರೀಬೇಕು. ಒಂದು ಎಡದಿಂದ ಬಲಕ್ಕೆ ಒಂದು ವಕ್ರ ರೇಖಾಕ್ಷರವನ್ನು ಒತ್ತಿ ಬರೀಬೇಕು. ಬರೆದಾಗ ಇದು ವಾ ವ್ಯಂಜನವನ್ನು ಸೃಷ್ಟಿಸುತ್ತೆ. ಈ ವಾನ ಎರಡು ರೀತಿಯಲ್ಲಿ ಬರ್ತೀವಿ. ಒಂದು ಎಡರೂಪದ ವಾ, ಇನ್ನೊಂದು ಬಲದಿಂದ ಎಡಕ್ಕೂ ಕೂಡ ಬರೀಬೋದು. ಒಂದು ಕಾಲು ಭಾಗಿಸಿ ವಕ್ರ ರೇಖಾಕ್ಷರ ಬಲದಿಂದ ಎಡಕ್ಕೆ ಒತ್ತಿ ಬರೆದ್ರೆ, ಒತ್ತಿ ಬರೆದ್ರೆ ಇದು ವಾ ವ್ಯಂಜನವನ್ನು ಸೃಷ್ಟಿಸುತ್ತೆ. ಆಮೇಲೆ
ಒಂದು ಅರ್ಧ ವೃತ್ತವನ್ನು ಎಲ್ಲಿ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಮೇಲೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕೆಳಗೆ ಅಲ್ಲಿಗೆ ಎಂಡ್ ಆಗಬೇಕು. ಅರ್ಧ ವೃತ್ತವನ್ನು ಎಡದಿಂದ ಬಲಕ್ಕೆ ತೆಳುವಾಗಿ ಬರೆದ್ರೆ ಇದು ತ ಅಥವಾ ತ ವ್ಯಂಜನವನ್ನು ಸೂಚಿಸುತ್ತೆ. ಇದನ್ನು ಅಷ್ಟೇ ಬಲದಿಂದ ಎಡಕ್ಕೆ ಒಂದು ತೆಳುವಾದ ಅರ್ಧ ವೃತ್ತವನ್ನು ಎಡ ಬಲದಿಂದ ಎಡಕ್ಕೆ ಬರೆದ್ರೆ ಇದು ಕೂಡ ತ ಅಥವಾ ಥ ಅಂತ ಎಡ ರೂಪದ ತ ಮತ್ತು ಬಲ ರೂಪದ ತ. ಆಮೇಲೆ ಒಂದು ಒತ್ತುಳ್ಳ ರೇಖಾಕ್ಷರನ ಒತ್ತಿ ಬರೀಬೇಕು. ಮೇಲೆ ಎಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿಗೆ ಅರ್ಧ ವೃತ್ತವನ್ನು ಒತ್ತಿ ಬರೆದ್ರೆ ಇದು ದ ಅಥವಾ ಧ ವ್ಯಂಜನವನ್ನು ಸೂಚಿಸುತ್ತೆ. ಇದೇ ರೀತಿ ಬಲದಿಂದ ಎಡಕ್ಕೂ ಬರೆಯಬಹುದು. ಬಲದಿಂದ ಎಡಕ್ಕೆ ಒಂದು ಅರ್ಧ ವೃತ್ತವನ್ನು ಒತ್ತಿ ಬರೆದ್ರೆ ಇದು ಕೂಡ ದ ಅಥವಾ ಧ ವ್ಯಂಜನವನ್ನು ಸೂಚಿಸುತ್ತೆ. ಈ ಮೂರನ್ನು ನಾವು ದ್ವಿರೂಪ ವ್ಯಂಜನ ಅಂತ ಕರಿತೀವಿ. ಎಡಕ್ಕೂ ಬರಿಬೋದು, ಬಲಕ್ಕೂ ಬರಿಬೋದು. ಆಮೇಲೆ ಒಂದು ಕಾಲಭಾಗಷ್ಟು ವಕ್ರರೇಖಾಕ್ಷರನ ಬಲದಿಂದ ಎಡಕ್ಕೆ ತೆಳುವಾಗಿ ಬರೀಬೇಕು. ನೋಡಿ, ಈ ಥರ ಎಷ್ಟು ವೇಗವಾಗಿ ಮಾಡಿದ್ರೆ ಅಷ್ಟು ನೀಟಾಗಿ ಬರುತ್ತೆ. ಇದು ಸಾ ಶ ಅಥವಾ ಶ ವ್ಯಂಜನವನ್ನು ಸೂಚಿಸುತ್ತೆ. ಆಯಿತಾ, ಇದು ಎರಡನೇ ಗುಂಪಿಗೆ ಸೇರಿರ್ತಕ್ಕಂಥ ವ್ಯಂಜನಗಳು. ಆಮೇಲೆ ನೆಕ್ಸ್ಟ್, ಒಂದು ಕಾಲು ಭಾಗದಷ್ಟು ವಕ್ರರೇಖಾಕ್ಷರನ ಬಲದಿಂದ ಎಡಕ್ಕೆ ಊರ್ಧ್ವಮುಖವಾಗಿ ತೆಳುವಾಗಿ ಬರೀಬೇಕು. ನೋಡಿ, ಈ ಥರ ಬಂದರೆ ಇದು ಲ ಅಥವಾ ಲ ವ್ಯಂಜನವನ್ನು ಸೂಚಿಸುತ್ತೆ. ಇದೇ ರೀತಿ ಕಾಲು ಭಾಗದಷ್ಟು ವಕ್ರರೇಖಾಕ್ಷರನ ಬಲದಿಂದ ಎಡಕ್ಕೆ ತೆಳುವಾಗಿ ಬರೀಬೇಕು. ನೋಡಿ, ಈ ಥರ ಬಂದರೆ ಇದು ರ ವ್ಯಂಜನವನ್ನು ಸೂಚಿಸುತ್ತೆ. ಈ ರಾನ ಎರಡು ರೀತಿ ಬರಿತೀವಿ. ಒಂದು ಅಧೋಮುಖರ, ಇನ್ನೊಂದು ಒಂದು ಸರಳರೇಖಾಕ್ಷರವನ್ನು ಎಡದಿಂದ ಬಲಕ್ಕೆ 30 ಡಿಗ್ರಿ ಕೋನದಲ್ಲಿ ಊರ್ಧ್ವಮುಖವಾಗಿ ಬರೆದ್ರೆ ಇದು ಕೂಡ ರ ವ್ಯಂಜನವನ್ನು ಸೂಚಿಸುತ್ತೆ. ರಾನ ಎರಡು ರೀತಿ ಬರಿತೀವಿ, ಒಂದು ಅಧೋಮುಖರ, ಇನ್ನೊಂದು ಊರ್ಧ್ವಮುಖರ ಅಂತ. ಆಮೇಲೆ ನೆಕ್ಸ್ಟ್, ಒಂದು ತೆಳುವಾದ ವಕ್ರರೇಖಾಕ್ಷರವನ್ನು ಎಡದಿಂದ ಬಲಕ್ಕೆ ತೆಳುವಾಗಿ ಬರೆದ್ರೆ ಇದು ಮಾ ವ್ಯಂಜನವನ್ನು ಸೂಚಿಸುತ್ತೆ. ಆಮೇಲೆ ಒಂದು ತಳಭಾಗದ ವೃತ್ತವನ್ನು ಎಡದಿಂದ ಬಲಕ್ಕೆ ತೆಳುವಾಗಿ ಬರೆದ್ರೆ ಇದು ನ ವ್ಯಂಜನವನ್ನು ಸೂಚಿಸುತ್ತೆ. ಇದೇ ರೀತಿ ಬರೀಬೇಕು. ವೃತ್ತದ ತಳಭಾಗವನ್ನು ಒತ್ತಿ ಬರೆದ್ರೆ, ವಕ್ರವಾಗಿ ಒತ್ತಿ ಬರೆದಾಗ ಇದು ನ ಅಥವಾ ಇಂಗ್ ವ್ಯಂಜನವನ್ನು ಸೂಚಿಸುತ್ತೆ. ಆಮೇಲೆ ಇದೇ ರೀತಿ ಒತ್ತಿ ಬರೆದು ಒಂದು ಚಿಕ್ಕದಾಗಿ ನೇರಾಗಿರಿಯನ್ನು ಮಧ್ಯದಲ್ಲಿ ಛೇದಿಸಿ ಬರೆದ್ರೆ ಇದು ಜ್ಞಾ ವ್ಯಂಜನವನ್ನು ಸೂಚಿಸುತ್ತೆ. ಆಜ್ಞೆ, ವಿಜ್ಞಾನ, ಜ್ಞಾಪಕ, ಇದನ್ನು ಸಂಯುಕ್ತ ವ್ಯಂಜನ ಅಂತ ಕರಿತೀವಿ. ಹಾಂ, ನೆಕ್ಸ್ಟ್, ಒಂದು ಊರ್ಧ್ವಮುಖ ರೇಖಾಕ್ಷರ ಆದಿನಲ್ಲಿ ಎಡದ ಮೇಲಕ್ಕೆ ಒಂದು ಕೊಕ್ಕೆಯನ್ನು ಸೇರಿಸಿ ಬರೆದ್ರೆ ಇದು ಯಾ ವ್ಯಂಜನವನ್ನು ಸೂಚಿಸುತ್ತೆ. ಈ ಯಾನ ಎರಡು ರೀತಿ ಬರ್ತೀವಿ, ಒಂದು ಊರ್ಧ್ವಮುಖ ಯ, ಇನ್ನೊಂದು ಒಂದು ಸರಳರೆ ಅಧೋಮುಖ ರೇಖಾಕ್ಷರಕ್ಕೆ ಆದಿಯಲ್ಲಿ ಎಡದಿಂದ ಮೇಲಕ್ಕೆ ಸಣ್ಣ ಕೊಕ್ಕೆಯನ್ನು ಸೇರಿಸಿ ಬರೀಬೇಕು. ಇದು ಅಷ್ಟೇ, ಇದು ಯಾ ವ್ಯಂಜನವನ್ನು ಸೂಚಿಸುತ್ತೆ. ಈ ಯಾನ ಎರಡು ರೀತಿ ಬರ್ತೀವಿ, ಒಂದು ಊರ್ಧ್ವಮುಖ ಯ ಮತ್ತು ಇನ್ನೊಂದು ಅಧೋಮುಖ ಯ ಅಂತ. ಆಮೇಲೆ ಒಂದು ಅಧೋಮುಖ ರೇಖಾಕ್ಷರಕ್ಕೆ ಎಡದಿಂದ ಬಲಕ್ಕೆ ಒಂದು ಸಣ್ಣ ವೃತ್ತವನ್ನು ಸೇರಿಸಿ ಬರೆದ್ರೆ ಇದು ಹಾ ವ್ಯಂಜನವನ್ನು ಸೂಚಿಸುತ್ತೆ. ಈ ಹಾ ವ್ಯಂಜನವನ್ನು ಕೂಡ ಎರಡರಂತೆ ಬರಿತೀವಿ, ಒಂದು ಅಧೋಮುಖ ಹ, ಇನ್ನೊಂದು ಊರ್ಧ್ವಮುಖ. ಅಂದರೆ ಊರ್ಧ್ವಮುಖ ರೇಖಾಕ್ಷರ ಆದಿಯಲ್ಲಿ ಬಲದಿಂದ ಎಡಕ್ಕೆ ಒಂದು ಸಣ್ಣ ವೃತ್ತವನ್ನು ಸೇರಿಸಿ ಬರೆದ್ರೆ ಇದು ಕೂಡ ಹಾ ವ್ಯಂಜನವನ್ನು ಸೂಚಿಸುತ್ತೆ. ಶೀಘ್ರಲಿಪಿನಲ್ಲಿ ನಾವು ಮೊದಲು ಈ 25 ವ್ಯಂಜನಗಳನ್ನು ಕಲ್ತ್ಕೋಬೇಕು. ಇವತ್ತು ಮುಂದಿನ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದಿನ ತರಗತಿಯಲ್ಲಿ ಮುಂದಿನ ಅಧ್ಯಾಯದೊಂದಿಗೆ ನಿಮ್ಮನ್ನು ಭೇಟಿಯಾಗೋಣ. ಥ್ಯಾಂಕ್ ಯು.